18th ಮೇ ಮ್ಯಾಚ್ ಇರೋದು, ಹಿಸ್ಟ್ರಿ ಅಲ್ಲೇ 18th ಮೇ ವಿರಾಟ್ ಕೊಹ್ಲಿ ಯಾವ್ದು ಸೋತಿಲ್ಲ, ಜರ್ಸಿ ನಂಬರ್ ಕೂಡ 18 ಅದು CSK ಮೇಲೆ. ಮ್ಯಾಕ್ಸ್ ಇದ್ದೇ ಇದ್ದಾನೆ, ಮ್ಯಾಕ್ಸ್ ಅಲ್ಲಿ ಒಂದೇ ಕಾಲಲ್ಲಿ ಇಟ್ಕೊಂಡು ಸೆಂಚುರಿ ಹೊಡಿತಾನೆ. ಯಾವ ಮ್ಯಾಚ್ ಆಡ್ಲಿ ಬಿಡದೆ ಇರ್ಲಿ, ಕ್ರೂಷಿಯಲ್ ಮ್ಯಾಚಸ್ ಅಲ್ಲಿ ಧೋನಿ ತರ ಅಲ್ಲ ಕೈ ಹಿಡ್ದೆ ಹಿಡಿತಾನ ಮ್ಯಾಕ್ಸ್. ಈ ಸಲ ಸಿರಾಜ್ ಒಂದು ಫಾರ್ಮಿಗೆ ಚೆನ್ನಾಗಿ ಬಂದ್ಬಿಟ್ರೆ ಈ ಸತಿ ಕಪ್ ನಮ್ದು. ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ಎರಡು ಆಲ್ ಔಟ್ ಮಾಡಿಸಿದೀವಿ ನಾವು, ನಮ್ ಬೌಲಿಂಗ್ ಲೈನ್ ಅಪ್ ಆಗ್ಲಿ ಬ್ಯಾಟಿಂಗ್ ಲೈನ್ ಅಪ್ ಆಗ್ಲಿ ಇವಾಗ ಟಾಪ್ ಫಾರ್ಮ್ ಅಲ್ಲಿ ಇದೆ. ಒಳ್ಳೆ ರೆಕಾರ್ಡ್ ಇರ್ಲಿ ಬ್ಯಾಡ್ ರೆಕಾರ್ಡ್ ಇರ್ಲಿ, ಯಾವಾಗ್ಲೂ ಆರ್ಸಿಬಿ ಫಸ್ಟ್ ಇರುತ್ತೆ. ಆರ್ಸಿಬಿ ಮತ್ತೆ CSK ಬಂದ್ರೆ ಟಾಪ್ ಎಂಟರ್ಟೈನ್ಮೆಂಟ್, ಫುಲ್ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು. ನಾವು ಪ್ರತಿ ಸತಿ ಕಪ್ ನಮ್ದೇನಾದ್ ಯಾಕೆ ಅಂದ್ರೆ ಅದೊಂದು ನಂಬಿಕೆ. ಆರ್ಸಿಬಿ ಫ್ಯಾನ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಕಪ್ ಇಲ್ಲ ಅದಿಲ್ಲ ಏನು ಬೇಡ, ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ ಇದ್ರೆ ಸಾಕು ಗೆದ್ದೆ ಗೆದ್ದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೌಡ್. RCB ಮತ್ತು CSK ಪಂದ್ಯಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ, ಆದರೆ ಈ ಒಂದು ಪಂದ್ಯದಲ್ಲಿ RCB ನಿಜಕ್ಕೂ ಗೆದ್ದು ಈ ಸಾರಿ ಕಪ್ ನಮ್ಮದೇ ಅಂತ ಏನು ಫ್ಯಾನ್ಸ್ ಘೋಷಣೆ ಏನಿದೆ ಅದನ್ನು ವರ್ಷಗಳ ಕನಸನ್ನು ನಿಜ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ. 16 ವರ್ಷಗಳ ಕಾಲ ಕೂಡ RCB ಕಪ್ ಗೆದ್ದಿಲ್ಲ ಅಂದರೂ ಕೂಡ RCBಗಿದ್ದಂಥ ಫ್ಯಾನ್ ಬೇಸ್, ಆ ಫ್ಯಾನ್ಸ್ ಏನಿದ್ದಾರೆ ಅದು ಲಾಯಲ್ ಫ್ಯಾನ್ಸ್, ಅವರು ರಾಯಲ್ ಫ್ಯಾನ್ಸ್ ಯಾವತ್ತೂ ಕೂಡ. ಸೊ ಅದೇ ನಿಟ್ಟಿನಲ್ಲಿ ಈ ಒಂದು ಪಂದ್ಯ ಏನಿದೆ ತುಂಬ ಡಿಸೈಡರ್ ಪಂದ್ಯ ಆಗಿದೆ. ಏನಪ್ಪ ಅಂದರೆ ಈ ಒಂದು ಮ್ಯಾಚನ್ನು RCB ಒಂದು ಏನು ಅಲ್ಪ ಸ್ವಲ್ಪದ ರನ್ ರೇಟ್ ಏನಿದೆ ಆ ರನ್ ರೇಟ್ನೊಂದಿಗೆ ಗೆದ್ದರೆ ಖಂಡಿತವಾಗ್ಲೂ ಪ್ಲೇ ಆಫ್ಸ್ನ ಹಾದಿಯನ್ನು ಸುಗಮಗೊಳಿಸ್ಕೊಳ್ಳುತ್ತೆ. ಪ್ಲೇ ಆಫ್ಸ್ಗೇನಾದರೂ ಪ್ರವೇಶ ಪಡ್ಕೊಂಡ್ರೆ ಅಲ್ಲಿಂದ ಕಪ್ ಗೆಲ್ಲೋಕೆ ಜಾಸ್ತಿ ಏನಿಲ್ಲ, ಒಂದು ಎರಡು ಮೂರು ಹೆಜ್ಜೆಗಳು ಅಷ್ಟೇ ಬಾಕಿರೋದು. ಸೊ ನೋಡೋಣ, ಕಾಲ ನೋಡಬೇಕಾಗಿದೆ. ಈ ಪಂದ್ಯಕ್ಕಿಂತ ಮುಂಚೆ ಸಾಕಷ್ಟು ಕುತೂಹಲ ಕೆರಳಿಸಿದಂಥ ಪಂದ್ಯ ಇದು. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ಅಪೋನೆಂಟ್ ಆಗಿರುವಂಥದ್ದು ಚೆನ್ನೈ ಸೂಪರ್ ಕಿಂಗ್ಸ್. ಸೊ ನೋಡೋಣ ಒಟ್ಟಾರೆ ಲೆಕ್ಕಾಚಾರ ಏನಿದೆ ಅನ್ನುವಂಥದ್ದು. ಸದ್ಯಕ್ಕೆ ನಾನು RCB ಫ್ಯಾನ್ಸನ್ನು ಮಾತಾಡಿಸ್ತಾ ಹೋಗ್ತೀನಿ. ಗೊತ್ತಿಲ್ಲ, ಕೆಲವರು ಬೇರೆಯೂ ಇರ್ಬೋದು, ಬಟ್ ದೇ ಆರ್ ರಿಯಲಿ ಕ್ರಿಕೆಟ್ ಫ್ಯಾನ್ಸ್ ಮತ್ತು IPL ಫ್ಯಾನ್ಸ್. ನೋಡೋಣ. ಹಾಯ್, ಮೊದಲೇದಾಗಿ ನೀವು IPL ಪಂದ್ಯಗಳನ್ನೆಲ್ಲ ವೀಕ್ಷಿಸ್ತಾ ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ? ಖಂಡಿತ, ಎಲ್ಲ RCB ಪಂದ್ಯ ಒಂದ್ಸತಿನೂ ಮಿಸ್ ಮಾಡಿಲ್ಲ ಇದುವರೆಗೂ. ಗ್ರೇಟ್ RCB ಫ್ಯಾನ್, ಇದುವರೆಗೂ ಒಂದ್ ಮ್ಯಾಚು ಮಿಸ್ ಮಾಡಿಲ್ಲ. ಓಕೆ, ಸೊ ಇನ್ನೇನು ನೆಕ್ಸ್ಟ್ ಮ್ಯಾಚ್? ತುಂಬಾ ಇಂಪಾರ್ಟೆಂಟ್ ಮ್ಯಾಚು, ಡಿಸೈಡರ್ ಮ್ಯಾಚ್. ಏನ್ ಹೇಳ್ತಾರೆ ಈ ಮ್ಯಾಚ್ ಬಗ್ಗೆ? ಈ ಮ್ಯಾಚ್ ಹೋಪ್ ಲೈಕ್ ತುಂಬಾ ಏನನ್ಸುತ್ತೆ ಗೆಲ್ತಾರಂತ ಅನ್ಸುತ್ತೆ, ನೋಡೋಣ ಏನಾಗತ್ತೆ ಅಂತ. ಅದ್ ನೋಡ್ಬೇಕು. ಓಕೆ ಫೈನ್ ಬ್ರೋ, ನೀವು ನೋಡ್ತೀರಾ RCB ಬ್ರೋ? 100% ನೋಡ್ತೀವಿ, RCBನೇ ಗೆಲ್ಲೋದು. ಓಕೆ, 18th ಮೇ ಮ್ಯಾಚ್ ಇರೋದು, ಹಿಸ್ಟ್ರಿ ಅಲ್ಲೇ 18th ಮೇ ವಿರಾಟ್ ಕೊಹ್ಲಿ ಯಾವತ್ತು ಸೋತಿಲ್ಲ, ಜರ್ಸಿ ನಂಬರ್ ಕೂಡ 18 ಅದು CSK ಮೇಲೆ ಬೆಂಗಳೂರಲ್ಲಿ. ಏನ್ ಭಯ ಇಲ್ಲ, ವಿಲ್ ಜಾಕ್ಸ್ ಇಲ್ಲ, ಅವನಿಲ್ಲ, ಏನೂ ಇಲ್ಲ, ಮ್ಯಾಕ್ಸಿ ಇದ್ದಾನೆ, ಮ್ಯಾಕ್ಸಿ ಸೆಂಚುರಿ ಹೊಡಿತಾನೆ, ನಾವೇ ಗೆಲ್ಲೋದು, ಡೌಟೇ ಇಲ್ಲ. ನಾನು ಅದೇ ಪಾಯಿಂಟ್ಗೆ ಬರೋಣ ಅಂತ ಇದ್ದೆ. ವಿಲ್ ಜಾಕ್ಸ್ ಇಲ್ಲ, ರೀಸ್ಟಾಪ್ಲಿ ಇಲ್ಲ, ಏನು ಟೀಮ್ಗೆ ಬೇರೆ ಪ್ಲೇಯರ್ಸ್ ಏನು ಅಂದರೆ ಅವರ ಪ್ಲೇಸನ್ನು ಅಂದರೆ ಅವರ ಅನುಪಸ್ಥಿತಿಯನ್ನು ಫುಲ್ಫಿಲ್ ಮಾಡುವಂಥ ಪ್ಲೇಯರ್ಸ್ ಇದ್ದಾರೆ, ಆದರೂ ಕೂಡ ಒಂದು ಕಡೆ ವಿಲ್ ಜಾಕ್ಸ್ ಇಲ್ಲದೆ ಇರೋದು ಒಂದು ಸ್ವಲ್ಪ ಲಾಸ್ ಅನ್ಸಲ್ವಾ ಟೀಮಿಗೆ? ಆ ಥರ ಏನೂ ಇಲ್ಲ, ಬೇಕಿದ್ರೆ ಮ್ಯಾಕ್ಸ್ವೆಲ್ ಒಂದೇ ಕಾಲಲ್ಲಿ ನಿಂತ್ಕೊಂಡು ಸೆಂಚುರಿ ಹೊಡಿತಾನೆ. ಒಂದೇ ಕಾಲಲ್ಲಿ ನಿಂತು ಡಬಲ್ ಸೆಂಚುರಿ ಹೊಡೆದಾನೆ ವರ್ಷ. ಮ್ಯಾಕ್ಸ್ ಇದ್ದಾನೆ, ನಮ್ಗೇನು ಚಿಂತೆ ಇಲ್ಲ. ವಿಲ್ ಜಾಕ್ಸ್ ಇರ್ದಿದ್ದ ದಿವಸ ಚೆನ್ನಾಗಿ ಆಡಿದ್ರು, ಒಂದೊಳ್ಳೆ ಕಂಪ್ಯಾನಿಯನ್ಶಿಪ್ ಕೊಟ್ಟರು ಎಲ್ಲ ಬ್ಯಾಟ್ಸ್ಮನ್ಗೂ, ಅವರಿಲ್ಲ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಬೇರೆ ಟೀಮ್ಸಲ್ಲೂ ಪ್ಲೇಯರ್ಸ್ ಇಲ್ಲ, ನಮ್ಮ ಕಡೆ ಇದ್ದಾರೆ, ಮ್ಯಾಕ್ಸ್ ಇದ್ದಾನೆ, ನಮ್ಗೆ ನಂಬಿಕೆ ಇದೆ. ವಿಲ್ ಜಾಕ್ಸ್ ಇಲ್ಲಾರೆ ಮ್ಯಾಕ್ಸ್ ಇದ್ದೇ ಇದ್ದಾನೆ. ಫಾರ್ಮು ತುಂಬ ಕ್ವಶನೇಬಲ್ ಆಗಿದ್ದು, ಬಟ್ ಏನಪ್ಪ ಅಂದರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ದು ಸ್ಪೆಷಾಲಿಟಿ ಏನು ಒಂದು ಪ್ಲೇ ಆಫ್ಸ್ ಹಂತ ಇರ್ಬೋದು ಅಥವಾ ಡಿಸೈಡರ್ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ನಾಕೌಟ್ ಹಂತದಲ್ಲಿ ಸ್ಪೆಷಲಿ. ಸೊ ಏನು ಹೇಳ್ತೀರಾ? 100% ಅದಂತೂ ಸತ್ಯ. ಯಾವ ಮ್ಯಾಚ್ ಆಡ್ಲಿ ಬಿಡದೆ ಇರಲಿ, ಕ್ರೂಷಿಯಲ್ ಮ್ಯಾಚಸ್ ಅಲ್ಲಿ ಧೋನಿ ತರ ಅಲ್ಲ ಕೈ ಹಿಡ್ದೆ ಹಿಡಿತಾನ ಮ್ಯಾಕ್ಸಿ. ಸೊ ಓಕೆ, ಈ ರೀತಿಯಾಗಿದ್ರೆ ಬೌಲಿಂಗ್ ಬಗ್ಗೆ ಅಲ್ವೇ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ ನಮ್ಮ ಬೌಲಿಂಗ್ ಬಗ್ಗೆ. ಅದು ಕೂಡ ಸ್ಪೆಷಲ್ ಆಗಿ ಏನು ಬೆಂಗಳೂರು ಗ್ರೌಂಡಲ್ಲಿ ಇರೋದ್ರಿಂದ ಚಿನ್ನಸ್ವಾಮಿಲಿ ಮೊದಲೆಲ್ಲ ಬ್ಯಾಟಿಂಗ್ ಸ್ವರ್ಗ ಅಂತ, ಈಗ ನೋಡೋಕೆ ಹೋದ್ರೆ ಕಂಪೇರಿಟಿವ್ಲಿ ಬೇರೆ ಎಲ್ಲ ಗ್ರೌಂಡ್ಗಳು ಬ್ಯಾಟಿಂಗ್ ಸ್ವರ್ಗದ ಥರ ಕಾಣಿಸ್ತಾ ಇದ್ರೆ RCBನೇ ಸ್ವಲ್ಪ ಟ್ರಿಕಿ ಪಿಚ್ ಆಗಿದೆ, ಏನಂತೀರಾ? ಅದು ಖಂಡಿತ, ನಾವು ನೋಡ್ತಾನೆ ಬಂದಿದ್ದೀವಿ. ನಮ್ಮ ಬೌಲರ್ಸ್ ಎಷ್ಟೊಂದು ಸತಿ ಹೊಡೆಸ್ಕೊಂಡಿದ್ದಾರೆ ನಮ್ಮ ಗ್ರೌಂಡಲ್ಲೇ, ಆದರೆ ರೀಸೆಂಟ್ ಆಗಿರೋ ಮ್ಯಾಚಸ್ ನೋಡಿದ್ರೆ ನಮ್ಮ ಬೌಲಿಂಗ್ ಲೈನ್ ತುಂಬ ಚೆನ್ನಾಗಿ ಬರ್ತಿದೆ. ಅದರಲ್ಲೂ ಸ್ವಪ್ನಿಲ್ ಸಿಂಗ್ ಒಂದು ಒಳ್ಳೆ ಚೇಂಜು ನಮ್ಮ ಟೀಮಲ್ಲಿ, ಮತ್ತು ಕರಣ್ ಶರ್ಮನು ಒಂದು ಗುಡ್ ಸಪೋರ್ಟ್ ಕೊಡ್ತಾನೆ ಸ್ಪಿನ್ನಿಂಗಲ್ಲಿ, ಮಿಕ್ಕಿದ ಎಷ್ಟು ಸೆಕ್ಸಿ ಬೌಲರ್ ಅವನು. ಈ ಸತಿ ಸಿರಾಜ್ ಒಂದು ಫಾರ್ಮಿಗೆ ಚೆನ್ನಾಗಿ ಬಂದುಬಿಟ್ರೆ ಈ ಸತಿ ಕಪ್ ನಮ್ಮದೇ. ಓಕೆ, ಸೊ ನೀವೇನು ಹೇಳ್ತೀರಾ RCB ಬೌಲಿಂಗ್ ಬಗ್ಗೆ? ಫಸ್ಟಲ್ಲಿ ಸ್ವಲ್ಪ ಇಕ್ಕಟ್ಟಿತ್ತು, ಅಲ್ಜಾರಿ ಜೋಸೆಫ್ ನಾಡ್ಸಿದ್ವಿ, ರೀಸ್ಟಾಪ್ಲಿ ನಾಡ್ಸಿದ್ವಿ, ಲೋಕಿ ಫರ್ಗಿಸನ್ಗೆ ಇಂಜುರಿ ಇತ್ತು. ಆದರೆ ಇವಾಗ ಏನಂದರೆ ಲಾಸ್ಟ್ ಎರಡು ಮ್ಯಾಚಲ್ಲಿ ಎರಡು ಆಲ್ ಔಟ್ ಮಾಡಿಸಿದ್ದೀವಿ ನಾವು. ಸೊ ಈ ಬೌಲಿಂಗ್ ಲೈನಪ್ ಇವಾಗ ನಾವು ದ ಟೀಮ್ ಟು ಬೀಟ್, ನಮ್ಮ ಬೌಲಿಂಗ್ ಲೈನಪ್ ಆಗಲಿ ಬ್ಯಾಟಿಂಗ್ ಲೈನಪ್ ಆಗಲಿ ಇವಾಗ ಟಾಪ್ ಫಾರ್ಮಲ್ಲಿದೆ. ಯಾರೇ ಎದುರಾಳಿ ಇದ್ದರೂ ನಾವೇ ಗೆಲ್ಲೋದು, 18th ಮ್ಯಾಚು ಕಪ್ ಕೂಡ ನಾವೇ ಗೆಲ್ಲೋದು ಈ ಸತಿ.
ಎಸ್ ಬ್ರೋ, ನೀವೇನು ಹೇಳ್ತೀರಾ ಅಂದರೆ ಆರ್ ಸಿ ಬಿ ಮ್ಯಾಚು ಯಾವಾಗಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗೆ ಸ್ಪೆಷಲ್ಲು, ಅದರಲ್ಲೂ ಕೂಡ ಚೆನ್ನೈ ಒಪೋನೆಂಟ್ ಇರುವಂಥದ್ದು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಏನು ಹಾರ್ಟ್ ಬೀಟನ್ನು ಜಾಸ್ತಿ ಮಾಡಿರುವಂಥದ್ದು, ಏನು ಹೇಳ್ತೀರಾ? ಹೌದು, ಚೆನ್ನೈ ಅಂದರೆ ನಮಗೆ ಒಂಥರ ಧೋನಿ ಫ್ಯಾನ್ಸ್ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ, ಒಂಥರ ಅವ್ರದ್ದು ಒಂಥರ ವಯಸ್ಸಾದವರು ಎಕ್ಸ್ಪೀರಿಯೆನ್ಸ್ ಜಾಸ್ತಿ, ಚೆನ್ನಾಗಿ ಆಡ್ತಾರೆ. ಆದರೂ ಈ ವರ್ಷ ಆರ್ ಸಿ ಬಿ ನೋಡಿದ್ರೆ ಕಂಟಿನ್ಯೂ ಫೈಟ್ ವಿನ್ ಆಗಿದೆ, ಕಂಟಿನ್ಯೂ ಸಿಕ್ಸೋ ಆಗಿದೆ. ಅದು ಅದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ಆಡ್ತಿದ್ದಾರೆ, ಸೆಕ್ಸಿ ಆಡ್ತಿದ್ದಾರೆ ಅಷ್ಟೇ. ಓಕೆ, ಇನ್ನೊಂದು ಏನಪ್ಪ ಅಂದರೆ ವಿಷಯ, ಈಗ ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಅವರು ಇಷ್ಟು ವರ್ಷಗಳ ಕಾಲ ಕಪ್ ಗೆಲ್ದಿದ್ರು ಕೂಡ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಬೇರೆ 4 ಸಲ ಗೆದ್ರು ಏನು 5 ಸಲ ಗೆದ್ರು ಏನು ಆ ಫ್ಯಾನ್ಸ್ಗಿಂತನೂ ತುಂಬ ಲಾಯಲ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ಹೇಗಿದೆಲ್ಲ ಸಾಧ್ಯ? ನೀವು ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಏನು ಹೇಳ್ತೀರ? ಮಾತೇ ಬರ್ತಿಲ್ಲ ಆರ್ ಸಿ ಬಿ ಬಗ್ಗೆ ಹೇಳಬೇಕಂದ್ರೆ. ಕಂಪೇರ್ ಮಾಡೋ ಆ ಬೇರೆ ಟೀಮಿಗೆ ಕಂಪೇರ್ ಮಾಡೋ ನೋಡಿದ್ರೆ ಬೇಡ, ಕಂಪ್ಯಾರಿಸನೇ ಬೇಡ. ಅವ್ರು ನಾವು ಇಲ್ಲಿದ್ದೀವಿ, ಅವರೆಲ್ಲೋ ಇರ್ತಾರೆ, ಬೇಡವೇ ಬೇಡ. ಆರ್ ಸಿ ಬಿ ಇಸ್ ಆರ್ ಸಿ ಬಿ, ಕಪ್ ಎಲ್ಲ ಬೇಡ ನಮಗೆ, ಆಡ್ತಾರೆ ಗೆಲ್ತಾರೆ ಸಾಕು. ಏನು ಕಪ್ ಗೆದ್ದಂತ ಟೀಮ್ಗಳಿಗೆ ಹೌದಾ ಈ ಸಲ ಕಪ್ ನಮ್ದು, ಮುಂದಿನ ಸಲನೂ ನಮ್ದು. ಏನು ಗೊತ್ತಾ, ಕಪ್ಪು ಗೆದ್ದಂತ ಟೀಮ್ಗಳಿಗೆ ಸಪೋರ್ಟ್ ಇರೋದು ಕಾಮನ್ನು, ಗೊತ್ತೇ ಇದೆ, ಗೆದ್ದ ತಿನ್ ಬಾಲ ಹಿಡಿಯೋದು ಅಂತ ಹೇಳ್ತಾರೆ. ಸೊ ಆ ಲೆಕ್ಕದಲ್ಲಿ ನೋಡೋಕೆ ಹೋದ್ರೆ ಗೆದ್ದಿಲ್ಲ ಅಂದ್ರೂ ಕೂಡ ಇಷ್ಟು ನಿಯತ್ತಾಗಿ ಸಪೋರ್ಟ್ ಮಾಡೋದು ತುಂಬ ಕಷ್ಟದ ವಿಚಾರ. ಅದು ಆರ್ ಸಿ ಬಿ ಟೀಮ್ ಆಗಿದೆ, ಅವ್ರ ಪ್ಲೇಯರ್ಸ್ಗೆ ಟ್ರೀಟ್ ಮಾಡೋದಂಥದ್ದು, ಮತ್ತೆ ಪ್ಲೇಯರ್ಸ್ ನಮಗೆ ಎಂಟರ್ಟೈನ್ ಮಾಡೋದಂಥದ್ದು, ರೆಕಾರ್ಡ್ಸ್ ನೋಡ್ಬೋದು, ಅದು ಒಳ್ಳೆ ರೆಕಾರ್ಡ್ ಇರಲಿ ಬ್ಯಾಡ್ ರೆಕಾರ್ಡ್ ಇರಲಿ ಎಲ್ಲ ಯಾವಾಗಲೂ ಆರ್ ಸಿ ಬಿ ಫಸ್ಟ್ ಇರುತ್ತೆ. ಈ ಸತಿ ಏನೋ ಎಸ್ ಆರ್ ಎಸ್ ಬಂದುಬಿಟ್ಟು ಹೈಯೆಸ್ಟ್ ಸ್ಕೋರ್ ಅದನ್ನು ತಗೊಂಡಿದೆ, ಆದರೆ ಖಂಡಿತ ನಾವು ಅದನ್ನು ಮತ್ತೆ ತಗೊಂತೀವಿ ವಾಪಸ್. ತುಂಬ ಟೈಮ್ ತಗೊಂಡ್ರು ಬಿಡಿ, 10 ವರ್ಷ. ಹಾಂ, 10 ವರ್ಷ ಅದು ನಾವು ಯಾವಾಗ ಮಾಡಿ 2011 2013 ಅಲ್ಲಿ ಮಾಡಿರೋದು. ಹಾಂ, ಇಂಪ್ಯಾಕ್ಟ್ ರೂಲ್ ಇಲ್ಲದೆ ನೀವೇ ನೋಡ್ಕೊಳ್ಳಿ ಹೇಗಿದೆ ಆರ್ ಸಿ ಬಿ ಟೀಮು. ಆದ್ರೆ ಎಂಟರ್ಟೈನ್ಮೆಂಟ್ ಬಂದ್ರೆ ಆರ್ ಸಿ ಬಿ ಯಾವತ್ತೂ ಬಿಡಲ್ಲ. ಅದು ನೀವು ಇವಾಗ ರೀಸೆಂಟ್ ಆಗಿರೋ ಮ್ಯಾಚಸ್ ನೋಡ್ತಿದ್ದೀರಾ ಐ ಪಿ ಎಲ್ ಅಲ್ಲಿ, ಯಾಕೆ ಎಂಟರ್ಟೈನಿಂಗ್ ಆಗಿರೋದು? ಆರ್ ಸಿ ಬಿ 10th ಪೊಸಿಷನ್ ಇಂದ ಲಾಸ್ಟ್ ಫೈನಲ್ ಡಿಸೈಡರ್ ಮ್ಯಾಚ್ ನಮ್ದೇ. ಇನ್ ಯಾವ ಟೀಮು ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ. 4 ಮ್ಯಾಚ್ ಅಲ್ಲಿ 4 ಟೀಮ್ ಎಲಿಮಿನೇಟ್ ಮಾಡಿದೀವಿ, ಜಿ ಟಿ ಡಿ ಸಿ ಇವರು, ಮತ್ತೆ ನೆಕ್ಸ್ಟ್ CSK ಪಂಜಾಬ್ ನ ಎಲಿಮಿನೇಟ್ ಮಾಡಿದೀವಿ, ನೆಕ್ಸ್ಟ್ CSK ನು ಹೊಡಿತೀವಿ, ಹೊಡಿತೀವಿ. ಏನು ಬೇಜಾರಿಲ್ಲ. ನಾ 18th May ಜಾಸ್ತಿ ಮಾತಾಡಕ್ ಹೋಗಲ್ಲ, ಮ್ಯಾಚ್ ಅಲ್ಲಿ ನಾವು ಆಡಿ ಆರ್ ಸಿ ಬಿ ಗೆದ್ದು ತೋರಿಸ್ತೀವಿ. ಮತ್ತೆ ನೀವು ನೋಡಿರ್ಬೋದು CSK ಮತ್ತೆ ಆರ್ ಸಿ ಬಿ ಫಸ್ಟ್ ಮ್ಯಾಚ್ ವ್ಯೂಸ್ ಎಷ್ಟು ಬಂದಿತ್ತು, 32 CR ಹೋಗಿತ್ತು. ಈಗ ರೀಸೆಂಟ್ ಮ್ಯಾಚಸ್ ನೋಡಿದ್ರೆ 20 ದಾಟ್ತಿಲ್ಲ ಯಾವ ಮ್ಯಾಚನ್ನು. ಆರ್ ಸಿ ಬಿ ಮತ್ತೆ CSK ಬಂದ್ರೆ ಟಾಪ್ ಎಂಟರ್ಟೈನ್ಮೆಂಟ್, ಫುಲ್ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ರು. ಓಕೆ, ಸೊ ಅವತ್ತು ಎಂಟರ್ಟೈನ್ಮೆಂಟ್ ಅಂತೂ ಏನು ಮೋಸ ಇಲ್ಲ ಅಂತ ಕೊರತೆ ಇಲ್ಲ. ಫೈನಲಿ ಏನು ಗೊತ್ತಾ, ಈಗ ಆರ್ ಸಿ ಬಿ ಇಷ್ಟು ವರ್ಷಗಳು ಕಪ್ ಗೆದ್ದಿಲ್ಲ ಅಂದ್ರೂ ಏನು ಅದು ಮುಂದಿನ ಸಲ ಈ ಸಲ ಕಪ್ ನಮ್ದು, ಮುಂದಿನ ಸಲ ಕಪ್ ನಮ್ದು ಅನ್ನುವಂಥದ್ದು ಮಾತಲ್ಲಿ ಅಂದರೆ ಆ ಅಭಿಮಾನ ಈಗಲೂ ಇದೆ, ಅದು ಮುಂದುವರ್ಕೊಂಡು ಹೋಗ್ತಾ ಇದೆ. ಆದರೆ ಈ ಬಾರಿ ಖಂಡಿತವಾಗ್ಲೂ ಕಪ್ ಗೆಲ್ಲುತ್ತೆ ಅಂತ ಅನ್ಸುತ್ತಾ? ಕಪ್ ಗೆಲ್ತಾರೆ ಸರ್, ನಾವು ಪ್ರತಿ ಸತಿ ಕಪ್ ನಮ್ದೇನಾದ್ ಯಾಕೆ ಅಂದ್ರೆ ಅದೊಂದು ನಂಬಿಕೆ. ಆರ್ ಸಿ ಬಿ ಫ್ಯಾನ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಕಪ್ ಇಲ್ಲ ಅದಿಲ್ಲ ಏನು ಬೇಡ, ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ ಇದ್ರೆ ಸಾಕು, ಗೆದ್ದೇ ಗೆಲ್ತೀವಿ. ಬೇರೆ ಟೀಮ್ ಹತ್ರ ಕಪ್ಸ್ ಇದ್ರೆ ನಮ್ಮ ಟೀಮಲ್ಲಿ ವಿರಾಟ್ ಕೊಹ್ಲಿ ಇದ್ದಾನೆ. ಕೊಹ್ಲಿ ಸೆಂಚುರಿ ಹೊಡಿದಾನೆ ಲಾಸ್ಟ್ ಮ್ಯಾಚ್, 18th May 18 ಜೆರ್ಸಿ, ಸೊ ಹೊಡಿದಾನೆ 18 ಸಿನಿಮಾ. ಸೊ ಇನ್ನೊಂದು, ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅಂತ ಟೀಮ್ ಇಂದ, ಆರ್ ಸಿ ಬಿ ಟೀಮ್ ಇಂದ? ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ತುಂಬಾ ಜನ ಇದಾರೆ, ಅದು ಜಾಸ್ತಿ ಸಪೋರ್ಟ್ ಮಾಡೋದು ವಿಕೆನ, ನಂತರ ಮ್ಯಾಕ್ಸಿ, ABD ಇದ್ರು ಈಗಲೂ ಇದಾನೆ, ಇರ್ತಾರೆ ಅವರು, ಗೇಲು. ನಿಮ್ಗೆ? ವಿರಾಟ್ ಕೊಹ್ಲಿ. ನಂಗೆ ವಿರಾಟ್ ಕೊಹ್ಲಿ ಮತ್ತೆ ABD. ಅವಾಗ ABD ಮತ್ತೆ ಕ್ರಿಸ್ ಗೇಲ್ ಇದ್ರು, ಕ್ರಿಸ್ ಗೇಲ್ ಹೋದ್ಮೇಲೆ ABD ಒಂಥರ ಫುಲ್ ಫಾರ್ಮ್ ಅಲ್ಲಿ, ಅವ್ರಿದ್ದಾಗೂ ಆಡ್ತಿದ್ರು ಇವಾಗೂ ಆಡ್ತಿದ್ದಾರೆ. ಇವಾಗ ಬಿಟ್ಟರು ಸರ, ಅವ್ರ ಸ್ಥಾನ ವಿಲ್ ಜಾಕ್ಸ್ ತುಂಬಿದ್ದಾರೆ. ನನ್ನ ಫೇವ್ರೆಟ್ ಪ್ಲೇಯರ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ, ABD ಮತ್ತೆ ಅವ್ನ ಪೊಸಿಷನ್ ಬಂದ್ಬಿಟ್ಟು ಅವ್ನು ಏನ್ ಮಾಡ್ಬೇಕು ಅವ್ನು ಮಾಡ್ಬೇಕು ಹೋಗ್ತಾನೆ. ಮತ್ತೆ ರಜತ್ ಪಟ್ಟಿದ್ದಾರೆ, ಕ್ರೇಜಿ ಪ್ಲೇಯರ್ ಅವನಂತೂ, ಎಕ್ಸ್ಟ್ರಾಡಿನರಿ. ಇಲ್ಲ, ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ರಜತ್ ಪಾಟಿದಾರ್. ಬಟ್ ದಿನೇಶ್ ಕಾರ್ತಿಕ್ ಅಂತೂ ಆಲ್ವೇಸ್ ಎಂಟರ್ಟೈನ್ಮೆಂಟ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ಡೌಟೇ ಇಲ್ಲ. ಅವರು ಅಂದ್ರೆ ಸ್ಲಾಗ್ ಓವರ್ಸ್ ಅಲ್ಲಿ ಅವ್ರ ಬ್ಯಾಟಿಂಗು ಅಥವಾ ಚೇಸಿಂಗ್ ವೇಳಲ್ಲಿ ಡೆತ್ ಓವರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ DK ನೆಕ್ಸ್ಟ್ ಟೈಮ್ ಆಡಲ್ಲ. ಸೊ ಏನ್ ಆಡಲ್ಲ ಅದು, ಅದು ಆಬ್ವಿಯಸ್ಲಿ ಆಡಲ್ಲ, ಅವ್ನ ವಯಸ್ಸು ಬೇರೆ ಆಗಿದೆ. ನೋಡೋಣ ಈಗ ಆಕ್ಷನ್ ಅಲ್ಲಿ, ಈಗ ಹೇಗೆ ABD ಮಿಸ್ ಮಾಡ್ಕೊತಿದೀವಿ, ಅವ್ರನ್ನ ಮಿಸ್ ಮಾಡ್ತೀವಿ. ಯಾರಾದ್ರೂ ಒಳ್ಳೆ ಪ್ಲೇಯರ್ ಇದ್ರೆ ಅವ್ರ ಪ್ಲೇಸ್ ನ ತಗೊಬಹುದು. ನೆಕ್ಸ್ಟ್ ಆಕ್ಷನ್ ಅಲ್ಲಿ ನೋಡ್ಬೇಕು ಬೈಸ್ ಹೇಗೆ ಮಾಡ್ತಾರ ಅಂತ ನಮ್ಮ ಮ್ಯಾನೇಜ್ಮೆಂಟ್. ನೀವು ಈಗ ಬೈಸ್ ಬಗ್ಗೆ ಬಂದ್ರಿ, ಮುಂದಿನ ಒಂದು ಏನು ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ.
ನಿಜವಾಗ್ಲೂ ನಮ್ಗೆ ದುಡ್ಡು ಕೊಡಿ, ನಾವ್ ಇಷ್ಟ ಜನ ಕೂತ್ಕೊಂಡೆ ಇನ್ನ ಒಳ್ಳೆ ಟೀಮ್ ಮಾಡ್ತೀವಿ, ಇದಕ್ಕಂತೂ ನಾನೇ ಗ್ಯಾರಂಟಿ ಕೊಡ್ತೀನಿ. ಇಷ್ಟೇ ನಾವ್ ಇಷ್ಟೇ ಜನ ಕೂತ್ಕೋತೀವಿ ಪ್ಯಾನಲ್ ಅಲ್ಲಿ, ಅಷ್ಟೇ ಸೀಟ್ಸ್ ಇರ್ತವೆ, ನಾವೇ ಮಾಡ್ತೀವಿ, ಏನು ತಲೆ ಕೆಡಿಸ್ಕೋಬೇಡಿ. ನೀವು ದುಡ್ಡು ಕಳ್ಸಿ, ನಾವು ಆಕ್ಷನ್ ಮಾಡಿ ನಿಮ್ಗೆ ಎಲ್ಲ ಟೀಮ್ ತಂದು ಕೊಡ್ತೀವಿ, ಟ್ರೈನ್ ಮಾಡಿ ಕೊಡ್ತೀವಿ. ಇನ್ಕ್ಲೂಡಿಂಗ್ ನಾವು ಸೇರಿ ತುಂಬಾ ಜನ ಹೇಳಿರ್ತೀವಿ, ಹೇಳ್ತಾನು ಇದಾರೆ ಇವಾಗ್ಲೂ ಕೂಡ. ಏನಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಈಗ್ಲೂ ಕೂಡ ಒಂದು ಆ ರೀತಿಯಾದಂತ ಒಂದು ಏನ್ ಹೇಳ್ತಾರೆ, ಒಂದು ಎಕ್ಸಾಕ್ಟ್ ಆಗಿ ವಿನ್ ಆಗುವಂತ ಟೀಮು ಅಥವಾ ಏನು ಹೇಗಿದ್ರು ಸೋತ್ರು ಕೂಡ ಸಪೋರ್ಟ್ ಮಾಡೇ ಮಾಡ್ತಾರಲ್ವಾ ಫ್ಯಾನ್ಸು, ಹೇಗಿದ್ರು ಅವ್ರಿಗೆ ಏನು ಬಿಸ್ನೆಸ್ ಆಗ್ಬೇಕು ಅದೆಲ್ಲ ಆಗುತ್ತೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಗೆಲ್ಲೋ ಟೀಮ್ ಬೇಡ ಅನ್ನುವಂಥದ್ದು ಸುಮಾರು ಜನರ ಮಾತು. ನೀವ್ ಹೇಳಿ ಯಾರಿಗೆ ಸೋಲ್ಬೇಕಂತ ಆಸೆ ಇರುತ್ತೆ? ಸೋಲ್ಬೇಕಂತ ಆಸೆ ಇರಲ್ಲ, ಬಟ್ ಮ್ಯಾನೇಜ್ಮೆಂಟ್ ಆ ತರ ಮಾಡ್ತಾ ಇದೆ. ಇಲ್ಲ ಇಲ್ಲ ಸರ್, ತುಂಬಾ ಪ್ರಾಫಿಟ್ ಇದೆ ಐಪಿಎಲ್ಗೆ.